ಬಂಡೆಮಠದ ಸ್ವಾಮೀಜಿ ಸೂಸೈಡ್ ಕೇಸ್ ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸ್ವಾಮೀಜಿಯನ್ನ ಹನಿ ಟ್ರ್ಯಾಪ್ ಮಾಡಿಸಿದಂತ ಗ್ಯಾಂಗ್ ಈಗ ಅಂದರಾಗಿದೆ. ಬಸವಲಿಂಗ ಸ್ವಾಮೀಜಿ ಸಂಬಂಧಿಯಿಂದಲೇ ಈ ಹನಿ ಟ್ರ್ಯಾಪ್ ನಡೆದಿರೋ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಸಂಬಂಧಿ ಆಗಿದ್ರು ಬಂಡೆಮಠದ ಸ್ವಾಮೀಜಿ ಜೊತೆ ಹಗೆತನ ಯಾಕೆ ಇತ್ತು ಅನ್ನುವಂತ ಪ್ರಶ್ನೆಯೂ ಇಲ್ಲಿ ಕಾಡುತ್ತೆ. ಬಂಧಿತ ಸ್ವಾಮೀಜಿಗೆ ಬಂಡೆಮಠದ ಶ್ರೀಗಳ ವೀಕ್ನೆಸ್ ಮೊದಲೇ ಹಾಗಾದ್ರೆ ಗೊತ್ತಿತ್ತ ಅನ್ನುವಂತ ಪ್ರಶ್ನೆ. ಆ ಸ್ವಾಮೀಜಿ ಕುಮ್ಮಕ್ಕಿನಿಂದ ಹನಿ ಟ್ರ್ಯಾಪ್ ಚಕ್ರ ವ್ಯೂಹವನ್ನ ಹೆಂಡಿದ್ದು ಹೇಗೆ ಹಾಗಾದ್ರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸ್ವಾಮೀಜಿಯನ್ನ ಹನಿ ಟ್ರ್ಯಾಪ್ ಮಾಡಿಸಿದಂತ ಗ್ಯಾಂಗ್ ಸದ್ಯ ಅಂದರಾಗಿದೆ. ಬಂಡೆಮಠದ ಬಸವಲಿಂಗ ಶ್ರೀ ಆತ್ಮಹತ್ಯೆ ಕೇಸ್ಗೆ ಸಿಗ್ತಾ ಇರುವಂತ ಬಿಗ್ ಟ್ವಿಸ್ಟ್ ಇದು. ಹನಿ ಲೇಡಿ ಸೇರಿದಂತೆ ಮೂವರು ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಮಾಗಡಿ ಪೊಲೀಸರಿಂದ ಕಣ್ಣೂರು ಮಠದ ಶ್ರೀಗಳ ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಂಧನ ಆಗಿದೆ. ನಿನ್ನೆ ರಾತ್ರಿ ಮೃತ್ಯುಂಜಯ ಶ್ರೀಗಳನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಮಾಡಲಾಗಿದೆ. ಬಸವಲಿಂಗ ಶ್ರೀಗಳನ್ನ ಹನಿ ಟ್ರ್ಯಾಪ್ ಮಾಡಿಸಿದಂತ ಕಣ್ಣೂರು ಮಠದ ಶ್ರೀಯವರು ಮೃತ್ಯುಂಜಯ ಶ್ರೀ ಜೊತೆ ಬೆಂಗಳೂರು ಮೂಲದ ಯುವತಿಯನ್ನ ಕೂಡ ಬಂಧನ ಮಾಡಲಾಗಿದೆ. ಯುವತಿ ನೀಲಾಂಬಿಕೆ ಹಾಗೂ ವಕೀಲ ಮಹದೇವಯ್ಯ ಕೂಡ ಅರೆಸ್ಟ್ ಆಗಿದ್ದಾರೆ. ಕಣ್ಣೂರು ಮಠದ ಮೃತ್ಯುಂಜಯ ಶ್ರೀಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಈಗ ವಿಧಿಸಲಾಗಿದೆ. ಆರೋಪಿ ನೀಲಾಂಬಿಕೆ ಹಾಗೂ ಮಹದೇವ್ ಅವರನ್ನ ಹಾಜರುಪಡಿಸಿದ್ದಾರೆ ಪೊಲೀಸರು. ಮೊದಲನೇ ಜೆಎಂಎಫ್ಸಿ ನ್ಯಾಯಾಧೀಶೆ ಧನಲಕ್ಷ್ಮಿ ಅವರಿಂದ ಆದೇಶ ಈಗ ಹೊರಡಿಸಲಾಗಿದೆ. ಬಂಡೆಮಠದ ಬಸವಲಿಂಗ ಶ್ರೀ ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್ ಇದು. ಹನಿ ಲೇಡಿ ಸೇರಿದಂತೆ ಮೂವರು ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಈಗಾಗಲೇ ಈ ಬಂಡೆಮಠದ ಸ್ವಾಮೀಜಿಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಸದ್ಯಕ್ಕೆ ಈಗ ಹನಿ ಲೇಡಿ ಜೊತೆಗೆ ಇತರ ಆರೋಪಿಗಳನ್ನ ಬಂಧಿಸಲಾಗಿದೆ. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? ಜೊತೆಗೆ ಸಂಬಂಧಿ ಆಗಿದ್ರು ಆದರೂ ಕೂಡ ಹಗೆತನ ಯಾಕಿತ್ತು ಅನ್ನುವಂಥ ಪ್ರಶ್ನೆಯೂ ಕಾಡ್ತಾ ಇದೆ ಪ್ರವೀಣ್. ಎಸ್ ದಿನಶ್ರೀ, ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮೂವರು ಆರೋಪಿಗಳನ್ನ ಮಾಗಡಿ ಪೊಲೀಸರು ಇವತ್ತು ಬಂಧಿಸಿರುವಂತದ್ದು. ಕಣ್ಣೂರು ಮಠದ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ನೀಲಾಂಬಿಕೆ ಹಾಗೂ ವಕೀಲ ಮಹಾದೇವ್ ಅವರನ್ನ ಪೊಲೀಸರು ಬಂಧಿಸಲು ಯಶಸ್ವಿಯಾಗಿರುವಂತದ್ದು. ಪ್ರಮುಖವಾಗಿ ಬಸವಲಿಂಗ ಶ್ರೀಗಳು ಏನು ಮೃತ್ಯುಂಜಯ ಶ್ರೀಗಳಿದೆ, ಇಬ್ರು ಕೂಡ ಸೋದರ ಸಂಬಂಧಿಗಳು. ದಾಯಾದಿಗಳ ಕಲಹಕ್ಕೆ ಕೂಡ ಈ ಹನಿ ಟ್ರ್ಯಾಪ್ನ ಏನು ಕಣ್ಣೂರು ಶ್ರೀಗಳು ಮಾಡಿಸಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತದ್ದು. ಕಳೆದ ಹಲವು ವರ್ಷಗಳಿಂದ ಬಸವಲಿಂಗ ಶ್ರೀಗೂ ಕಣ್ಣೂರು ಮಠದ ಶ್ರೀಗಳಿಗೂ ಸಾಕಷ್ಟು ವೈಷಮ್ಯ ಇತ್ತು. ಅವರ ಹಿಂದೆ ಇದ್ದಂತ ಜಮೀನು ವಿಚಾರಕ್ಕಾಗಿರ್ಬೋದು, ಶ್ರೀಗಳ ಮಠಾಧಿಪತಿ ಸ್ಥಾನಕ್ಕಾಗಿರ್ಬೋದು, ಸಾಕಷ್ಟು ವೈಷಮ್ಯ ಇತ್ತು. ಆ ಹಿನ್ನೆಲೆಯಲ್ಲೇ ಈ ಹನಿ ಟ್ರ್ಯಾಪ್ ಅನ್ನ ಕಣ್ಣೂರು ಮಠದ ಶ್ರೀಗಳು ಮಾಡಿದ್ದಾರೆ ಅನ್ನುವಂಥದ್ದು ಇದೀಗ ಸತ್ಯಾಸತ್ಯತೆಯಲ್ಲಿ ಗೊತ್ತಾಗಿರುವಂಥದ್ದು. ಯಾಕಂದ್ರೆ ನೀಲಾಂಬಿಕ ಏನು 21 ವರ್ಷ ನೀಲಾಂಬಿಕೆಯನ್ನ ಬಳಸ್ಕೊಂಡು ಈ ಹನಿ ಟ್ರ್ಯಾಪ್ ಅನ್ನ ಮಾಡಿ ಬಸವಲಿಂಗ ಶ್ರೀಗಳ ಜೊತೆ ವಿಡಿಯೋಗಳನ್ನ ಮಾಡಿ ಂತ ಮೃತ್ಯುಂಜಯ ಸಮೇನಿ ಗ್ಯಾಂಗ್ ಇದೆ. ಇದೀಗ ಮೂವರನ್ನು ಪೊಲೀಸರು ಬಂಧಿಸಿ ಏನು ಇವತ್ತು ಕೋರ್ಟ್ ರಜೆ ಇದ್ದಂತ ಕಾರಣದಿಂದಾಗಿ ನ್ಯಾಯಾಧೀಶ ಮುಂದೆ ಮೃತ್ಯುಂಜಯ ಶ್ರೀಗಳನ್ನ ಹಾಜರುಪಡಿಸಿದ್ರು. ಇದೀಗ ನ್ಯಾಯಾಧೀಶ ಮೊದಲನೇ ಜೆಎಂಎಫ್ ನ್ಯಾಯಾಧೀಶ ಅಂತ ಧನಲಕ್ಷ್ಮಿ ಅವರು ಮೃತ್ಯುಂಜಯ ಶ್ರೀಗಳಿಗೆ 14 ದಿನದ ನ್ಯಾಯಾಂಗ ಬಂಧನವನ್ನ ಕೊಟ್ಟಿರುವಂತದ್ದು. ಜೊತೆಗೆ ಇನ್ನುಳಿದ ನೀಲಾಂಬಿಕೆ ಹಾಗೂ ಮಹದೇವರನ್ನು ಪೊಲೀಸರು ಕೂಡ ಹೆಚ್ಚಿನ ವಿಚಾರಣೆ ನಡೆಸಿದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಬಸವಲಿಂಗ ಶ್ರೀಗಳ ಆತ್ಮಹತ್ಯೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗಿದ್ದಂಥದ್ದು. ಯಾಕಂದ್ರೆ ಶ್ರೀಗಳು ಡೆತ್ ನೋಟ್ ಅನ್ನು ಕೂಡ ಉಲ್ಲೇಖ ಮಾಡಿದ್ರು. ಕಣ್ಣೂರು ಮಠದ ಬಗ್ಗೆ ಕಣ್ಣೂರು ಮಠದ ಮಠಾಧೀಶರಿಗೆ ಕೂಡ ಉಲ್ಲೇಖ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ವೇಳೆ ಕಣ್ಣೂರು ಮಠಾಧೀಶರೇ ಈ ಎಲ್ಲ ಕೃತ್ಯವನ್ನು ಎಸಗಿದ್ರು ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತದೆ. ಯಾಕಂದ್ರೆ ಕಣ್ಣೂರು ಶ್ರೀಗೂ ಬಸವಲಿಂಗ ಶ್ರೀಗಳಿಗೂ ಸಾಕಷ್ಟು ವರ್ಷಗಳಿಂದ ದಾಯಾದಿ ಕಲಹ ಇತ್ತು. ಇಬ್ರು ಕೂಡ ಸೋದರ ಸಂಬಂಧಿಗಳೇ ಆಗಿರೋದ್ರಿಂದ ಸಾಕಷ್ಟು ಕಲಹಗಳಿತ್ತು. ಆ ಹಿನ್ನೆಲೆಯಲ್ಲಿ ಈ ಹೆಂಗಾದ್ರು ಮಾಡಿ ಇದನ್ನ ಈ ಹನಿ ಟ್ರ್ಯಾಪ್ ನಲ್ಲಿ ಅವ್ರನ್ನ ಸಿಲುಕಿಸ್ಬೇಕು ಅಂತ ಹೇಳಿ ಈ ಮಾಸ್ಟರ್ ಏನೋ ಒಂದು ಪ್ಲಾನ್ ಅನ್ನ ಮಾಡಿ ಈ ಮೂರನ್ನು ಈಗ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಥ್ಯಾಂಕ್ ಯು ಪ್ರವೀಣ್. ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಅಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.